ನಮಸ್ಕಾರ ಸರ್ ತಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ರಾಮಚಂದ್ರ ಅಂತ ನಮಸ್ಕಾರ ಮೇಡಂ ತಮ್ಮ ಹೆಸರು ನನ್ನ ಹೆಸರು ರಾಣಿ ರಾಮಚಂದ್ರ ಓಕೆ ಸರ್ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್ ನಾವು ವಾಕ್ಟ ಗ್ರಾಮ ಪಂಚಾಯತಿಯಿಂದ ವಾಕ್ಟ ಗ್ರಾಮ ಪಂಚಾಯತಿ ಸರ್ ಅಂದ್ರೆ ಈ ಸಲ ಬಂದಂತ ಒಟ್ಟು ಮತಗಳು ಎಷ್ಟು ಇಲ್ಲ ನಾವು 15 ವರ್ಷದಿಂದನೂ ನಾವು ಊರಲ್ಲಿ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ದೀವಿ ಅಂದ್ರೆ 15 ಅಂದ್ರೆ 3 ವರ್ಷ 3 ಟರ್ಮ್ ಇಂದ ಅವಿರೋಧವಾಗಿ ಪ್ರತಿ ಸಾರಿ ಆಯ್ಕೆ ಆಗ್ತಿದ್ದೀರಾ ಓಕೆ ಸರ್ ಅಂದ್ರೆ ರಾಜಕೀಯಕ್ಕೆ ಮೊದಲು ನಿಮ್ಮ ಕುಟುಂಬದಿಂದ ನೀವೇ ಮೊದಲು ಇದ್ದೀರಾ ಹೌದು ಹೌದು ನಾವೇ ಮೊದಲು ಸರ್ ಒಟ್ಟು 3 ವರ್ಷದ ಅಂದ್ರೆ 3 ಟರ್ಮ್ ಇಂದ 15 ವರ್ಷದಿಂದ ರಾಜಕೀಯಕ್ಕೆ ಬಂದಿದ್ದೀರಾ ನಿಮಗೆ ಹೇಗ ಅನಿಸ್ತಿದೆ ಸರ್ ಜೀವನ ನಿಮ್ಮ ನಾವು ಒಬ್ಬ ಏನು ಜನಕ್ಕೆ ಒಳ್ಳೆಯದು ಮಾಡಬೇಕು ಅಂತ ನಾವು ರಾಜಕೀಯಕ್ಕೆ ಬಂದಿರೋದು ಜನಗಳ ಕಷ್ಟ ಸುಖದಲ್ಲಿ ಬೆರೆಯಬೇಕು ಜನಗಳ ನೀರು ಇನ್ನೊಂದು ಮತ್ತೆ ಬೀದಿ ದೀಪ ಆಗಲಿ ಮತ್ತೆ ಚರಂಡಿ ವ್ಯವಸ್ಥೆ ಇರಬಹುದು ಅದನ್ನೆಲ್ಲ ನಾವು ನಮ್ಮ ಏನು ಸರ್ಕಾರದಿಂದ ಏನು ಬರುತ್ತೆ ಅದನ್ನ ಜನಗಳಿಗೆ ತಲುಪಿಸೋದು ಅಷ್ಟು ಅದು ನಮ್ಮ ಗುರಿ ನಿಮ್ಮ ಗುರಿ ಸರ್ ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಅಂತ ಸರ್ ಅಂತಂದ್ರೆ ನಾವು ರಾಜಕೀಯಕ್ಕೆ ಬರಬೇಕು ಸ್ಫೂರ್ತಿ ಅಂದ್ರೆ ನಾವು ಜನಗಳಿಗೆ ಜನಗಳು ಕಷ್ಟ ಸುಖ ಬೆರೆಯಬೇಕು ಅಂತ ಜನಗಳ ಜನ ಸೇವೆ ಮಾಡಬೇಕು ಓಕೆ ಸರ್ ಇವಾಗ 3 ಟರ್ಮ್ ಇಂದ 15 ವರ್ಷದಿಂದ ಅವಿರೋಧವಾಗಿ ಆಯ್ಕೆ ಆಗಿದೆ ಅಂತಂದ್ರೆ ಜನಗಳಿಗೆ ಹೆಲ್ಪ್ ಮಾಡ್ಕೊಂಡೆ ಬಂದಿದ್ದೀರಾ ಸೋ ಏನೇನು ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಿದಿರಾ ಸರ್ ನಿಮ್ಮ ಗ್ರಾಮ ಅಭಿವೃದ್ಧಿ ಹೌದು ಹೌದು ನಮ್ಮ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಮತ್ತೆ ರಸ್ತೆ ಅಭಿವೃದ್ಧಿ ಬೀದಿ ದೀಪ ನೀರು ಚರಂಡಿ ಚರಂಡಿ ವ್ಯವಸ್ಥೆ ಇದು ಮತ್ತೆ ಇದು ಬಸವ ವಸತಿ ಇಂದ ಮನೆಗಳು ಗ್ರಾಂಟ್ ಮನೆಗಳು ಗ್ರಾಂಟ್ ಮನೆಗಳು ಇವೆಲ್ಲ ಮಾಡ್ಸಿದೀವಿ ಓಕೆ ಸರ್ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಟೋಟಲ್ ಅಂದ್ರೆ ನಿಮ್ಮ ಪಂಚಾಯತಿಯಲ್ಲಿ ಟೋಟಲ್ ಎಷ್ಟು ಸದಸ್ಯರು ಇದ್ದಾರೆ ಸರ್ ನಮ್ಮ ಪಂಚಾಯತಿಯಲ್ಲಿ 19 ಸದಸ್ಯರು ಇದ್ದಾರೆ 19 ಸದಸ್ಯರು ಒಡನಾಟ ಹೆಂಗಿದೆ ಸರ್ ನಿಮಗೆ ಚೆನ್ನಾಗಿದೆ ಎಲ್ಲ ನಮ್ಮದೇ ಪಕ್ಷ ಇನ್ನೊಂದು ಏನಿಲ್ಲ ಎಲ್ಲರೂ ಪಂಚಾಯತಿ ಬಂದ ಮೇಲೆ ಎಲ್ಲರೂ ಒಗ್ಗಟ್ಟಾಗಿದ್ದೀರಿ ಪಕ್ಷ ಅಂತ ಏನಿಲ್ಲ ಎಲೆಕ್ಷನ್ ಬಂದಾಗ ಪಕ್ಷ ಅಷ್ಟೇ ಓಕೆ ಸರ್ ನಿಮ್ಮ ಗ್ರಾಮ ಅಂದ್ರೆ ನಿಮ್ಮ ವ್ಯಾಪ್ತಿಗೆ ಸೇರಿರುವಂತ ಗ್ರಾಮದಲ್ಲಿ ಸೊ ನಿಮಗೆ ಏನೇನು ಪ್ರಾಬ್ಲಮ್ ಗಳನ್ನ ಜನಗಳು ತಂದು ಹೊಡ್ತಾರೆ ಸರ್ ಈ ತರ ಪ್ರಾಬ್ಲಮ್ ಆಗಿದೆ ಸಾಲ ಮಾಡಿ ಪ್ರಾಬ್ಲಮ್ ಅಂದ್ರೆ ಮೇನ್ ನೀರು ಅಂಗನವಾಡಿ ಕಟ್ಟಡಗಳು ಇರಬಹುದು ಮತ್ತೆ ಸೊಸೈಟಿ ರೇಷನ್ ಕೊಡೋದು ಒಂದು ವ್ಯವಸ್ಥೆ ಇರಬಹುದು ಇದೆಲ್ಲ ಇದೆ ಈ ತರ ಎಲ್ಲ ಇರುತ್ತೆ ಓಕೆ ಸರ್ ಇವಾಗ ನಿಮಗೆ ಅಂದ್ರೆ ಈ ಎಲೆಕ್ಷನ್ ಅಂದ್ರೆ ರೇಷನ್ ಕಾರ್ಡ್ ಇರಬಹುದು ವೃದ್ಧಾಪ್ಯ ವೇತನ ಆ ತರದ್ದು ಏನಾದರೂ ಕಂಪ್ಲೇಂಟ್ ಹೌದು ಹೌದು ಬರುತ್ತೆ ಅದನ್ನ ನಾವು ಇದಕ್ಕೆ ತಾಲೂಕು ಆಫೀಸ್ ಫೋನ್ ಮಾಡಿ ಇಂಥವ್ರ ಹತ್ರ ಹೋಗ್ಲಿ ಹೋಗ್ರಿ ಅಂತ ಹೇಳ್ಬಿಟ್ಟು ನಮ್ಮ ನಾವು ಯಾರನ್ನೋ ಒಬ್ಬ ಒಂದು ಇಬ್ಬರು ಮೂವರನ್ನ ಹುಡುಗರನ್ನ ಇಟ್ಕೊಂಡಿದ್ರೆ ಅವ್ರ ಜೊತೆಯಲ್ಲಿ ಕಳಿಸಿದ್ರೆ ಅವರು ತಾಲೂಕು ಆಫೀಸ್ ಕರ್ಕೊಂಡೋಗಿ ಅವ್ರಿಗೆ ಏನು ಬೇಕೋ ಎಲ್ಲ ಅನುಕೂಲ ಮಾಡಿ ಕೊಡ್ತಾರೆ ಓಕೆ ಸರ್ ನಿಮಗೆ ಅನುದಾನಗಳು ಪಂಚಾಯತಿಯಿಂದ ಜಾಸ್ತಿ ಅನುದಾನ ಬರುತ್ತಾ ಅಥವಾ ಜೆಡ್ ಪಿ ಇಲ್ಲ ಇಲ್ಲ ನಮಗೆ ಪಂಚಾಯತಿಯಿಂದನೂ ಬರುತ್ತೆ ತಾಲೂಕು ಪಂಚಾಯತಿ ಪ್ಲಸ್ ಜೆಡ್ ಪಿ ಮೂರು ಇದರಿಂದನೂ ಬರುತ್ತೆ ಮೊದಲು ನಮ್ಮ ಬಚ್ಚೇಗೌಡರು ಮಿನಿಸ್ಟರ್ ಆಗಿ ಸಚಿವರು ಆಗಿದ್ದಾಗ ಅವರು ಅವರಿಂದನೂ ಬರ್ತಾ ಇತ್ತು ಸಚಿವರದ ಫೋಟೋ ಮಿನಿಸ್ಟರ್ ಫೋಟೋ ಅಂದ್ಬಿಟ್ಟು ಸ್ವಲ್ಪ ದುಡ್ಡು ಫಂಡ್ಗಳು ಬರ್ತಾ ಇತ್ತು ಓಕೆ ಸರ್ ಇವಾಗ ನಿಮಗೆ ಗುರುಗಳಂತ ರಾಜಕೀಯದಲ್ಲಿ ನಿಮಗೆ ಮಾರ್ಗದರ್ಶನ ನೀಡಿ ಅಂದ್ರೆ ಗುರುಗಳು ಅಂತ ಯಾರಾದರೂ ನಮಗೆ ಕೋಡಳ್ಳಿ ಸಣ್ಣಪ್ಪನವರು ಮತ್ತೆ ಅವರ ಮಗ ಸುರೇಶ್ ಅವರು ಈಗ ಆಲ್ರೆಡಿ ಅವರ ಮಗ ಮಲ್ಲೂರು ಎಂಎಲ್ಎ ಆಗಿದ್ದಾರೆ ಅವರು ಮೂವರು ಮಾರ್ಗದರ್ಶನ ನಮಗೆ ನಿಮಗೆ ಮಾರ್ಗದರ್ಶನ ನೀಡ್ತಾರೆ ಓಕೆ ಸರ್ ಇವಾಗ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಏನಾದರೂ ಕಿವಿ ಮಾತು ಹೇಳುವಂಥದ್ದು ಏನಾದರೂ ಇದೆಯಾ ಏನಿಲ್ಲ ಯಾರೇ ಆದರೂ ಜನಕ್ಕೆ ಜನ ಬಂದಾಗ ಅವ್ರ ಮನೆ ಹತ್ರ ಅವ್ರ ಕಷ್ಟ ಸುಖಗಳು ವಿಚಾರಿಸಿ ಅವರ ಕಷ್ಟ ಸುಖಗಳಿಗೆ ನಾವು ಸ್ಪಂದಿಸಬೇಕು ಅಂದ್ಬಿಟ್ಟು ಕೇಳ್ಕೊಂತೀವಿ ಓಕೆ ಸರ್ ಇವಾಗ 3 ಸಾರಿ ನಾಮಿನೇಟ್ ಆಗಿ ಆಯ್ಕೆ ಮಾಡಿರುವಂಥದ್ದು ನಿಮ್ಮ ಗ್ರಾಮದ ಜನಗಳು ಅಂದರೆ ಆಪೋಸಿಟ್ ಯಾರು ನಿಂತಿಲ್ಲ ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ ನಾನು ಹೇಳೋದು ಇಷ್ಟೇ ಸರ್ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಎಲೆಕ್ಷನ್ನು ಮುಗಿದ್ಮೇಲೆ ಎಲ್ಲರೂ ಅಣ್ತಮ್ಮಂದ್ರಾಗಿರ್ಬೇಕು ಯಾವ ಯಾರೇ ಗೆದ್ರೂ ಕೆಲಸಗಳು ಕಾರ್ಯಗಳು ಮಾಡಿಕೊಂಡು ಊರಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇ ಓಕೆ ಮೇಡಮ್ ನೀವು ಇವಾಗ ಯಾವ ಒಂದು ತಾಲೂಕು ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಮೇಡಮ್ ವಾಕ್ಟ ಓಕೆ ಮೇಡಮ್ ನೀವು ಕ್ಷೇತ್ರ ವಾಕ್ಟ ಕ್ಷೇತ್ರ ಹೊಸಕೋಟೆ ತಾಲೂಕು ಪಂಚಾಯತಿ ಓಕೆ ಮೇಡಮ್ ಅಂದ್ರೆ ಎಲೆಕ್ಷನ್ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಏನು ಮಾಡ್ಕೊಂಡಿದ್ರಿ ಮೇಡಮ್ ಹೌಸ್ ವೈಫ್ ಆಗಿ ಇಟ್ಕೊಂಡು ರಾಜಕೀಯಕ್ಕೆ ಬರೋದಕ್ಕೆ ಒಲವು ಏನು ಮೂಡ್ತದೆ ಸರ್ ಮೇಡಮ್ ನಿಮಗೆ ಬರೋದಕ್ಕೆ ಸ್ಫೂರ್ತಿ ಏನು ಸ್ಫೂರ್ತಿ ಏನಿಲ್ಲ ಅದೇ ನಮ್ಮ ಸಣ್ಣಪ್ಪನವರು ಮತ್ತೆ ಅವರು ಬಂದು ನಿಮ್ಮ ನೀವು ಚೆನ್ನಾಗಿ ಕೆಲಸ ಮಾಡ್ತೀರಿ ನಿಮ್ಮ ಮನೆತನದಲ್ಲಿ ನಿಂತ್ರೆ ಗೆದ್ರೆ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಕ್ಯಾಟಗಿರಿ ಬೇರೆ ಬಂತು ಎಸ್ ಇದು ಏನು ಜನರಲ್ ಲೇಡಿ
ಓಕೆ ಸರ್, ನಿಮ್ಮ ಅಂಡರ್ ಅಲ್ಲಿ ಅಂದ್ರೆ ಇವಾಗ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದೀರಾ, ಪ್ರೆಸಿಡೆಂಟ್ ಆಗಿದ್ದೀರಾ, ಸೊ ನಿಮ್ಮ ಅಂಡರ್ ಅಲ್ಲಿ ಏನೇನು ಕಾರ್ಯಕ್ರಮಗಳು ನಿಮ್ಮ ವ್ಯಾಪ್ತಿಗೆ ಸೇರಿರುವಂತ ಗ್ರಾಮಗಳಿಗೆ ಏನೇನು ಕಾರ್ಯಕ್ರಮಗಳು ಪೂರ್ಣಗೊಳಿಸಿ? ಸೋಲಾರ್ ಲೈಟ್ಸ್, ಚರಂಡಿ ರಸ್ತೆ, ಕಾಂಕ್ರೀಟ್ ರಸ್ತೆ, ಮತ್ತೆ ಅಂಗನವಾಡಿ ಕೊಟ್ಟಿದ್ದಾರೆ, ಸ್ಕೂಲ್ ಕಟ್ಟಡಗಳು ಕೊಟ್ಟಿದ್ದಾರೆ, ಟೈಲರಿಂಗ್ ಮಿಷಿನ್ಸ್, ಕೈಗಾರಿಕಾ ಇಲಾಖೆಗಳಿಂದ ಕೊಟ್ಟಿದ್ದಾರೆ, ಕೃಷಿ ಇಲಾಖೆಯಿಂದ, ಆಮೇಲೆ ಕೃಷಿ ಇಲಾಖೆಯಿಂದ ಈ ಏನು ಬ್ಯಾಟರಿ ಸ್ಪ್ರೇಯರು, ಮತ್ತೆ ಟಾರ್ಪಲ್ಸ್, ಈ ರಾಗಿ ಮಿಷಿನ್ಸ್, ರಾಗಿ ಮಿಷಿನ್ಸ್ ಕೊಟ್ಟಿದ್ದಾರೆ, ಈ ತೆನೆ ರಾಗಿ ಮಾಡ್ತಾರಲ್ಲ ಅದೆಲ್ಲ ಮಿಷಿನ್ಸ್ ಎಲ್ಲ ಕೊಟ್ಟಿದ್ದಾರೆ. ಮೇಡಮ್, ಈಗ ನೀವು ಹೌಸ್ ವೈಫ್ ಆಗಿ ಇಟ್ಕೊಂಡು ಇವಾಗ ರಾಜಕೀಯ ವ್ಯಕ್ತಿ ಆಗಿದ್ದೀರಾ, ನಿಮಗೆ ಜೀವನ ಹೇಗೆ ಅನ್ನಿಸ್ತಿದೆ, ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನಿದೆ? ಅದಕ್ಕಿದಕ್ಕೂ ಡಿಫ್ರೆನ್ಸ್ ಅಂದರೆ ಜನಗಳು ಸೇವೆ ಮಾಡೋದು ಒಂದು ಮುಖ್ಯವಾದ ಕೆಲಸನೇ. ಮನೆಯಲ್ಲೂ ಮನೆಯಲ್ಲ ಇದ್ದರೆ ಚೆನ್ನಾಗಿರಲ್ಲ, ಆಚೆ ಹೊರಗಡೆ ಮಾಡಿದ್ರೆ ಜನಗಳು ಸಹಕಾರ ಮಾಡಿದ್ರೆ ಅವರು ಒಂದು ಇದು ತಂದು ಕೊಡ್ತಾರೆ. ಆ ಕಾರಣಕ್ಕೆ ಅಂದರೆ ಜನಗಳಿಗೆ ಸಹಾಯ ಮಾಡೋದಕ್ಕೋಸ್ಕರನೇ ನೀವು ರಾಜಕಾರಣಕ್ಕೆ ಬಂದಿದ್ದೀರಾ. ಓಕೆ ಮೇಡಮ್, ನೀವು ನಿಮ್ಮ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅವ್ರಿಗೆ ಒಂದು ಕೃತಜ್ಞತೆ ಅಂತ ಧನ್ಯವಾದಗಳು ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಓಕೆ ಸರ್, ಇದೇ ಥರ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರೋ ಮುಂದೆ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಮನದಾಳದ ಮಾತುಗಳನ್ನ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್.